ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಜೂನ್ 25ಕ್ಕೆ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ 49 ವರ್ಷ ಆಗಿದೆ. 1975ರ ಜೂನ್ 25ರಂದು ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ರು. 1977ರ ಮಾರ್ಚ್ 21ರವರೆಗೆ, ಅಂದ್ರೆ ಸುಮಾರು 21 ತಿಂಗಳು ತುರ್ತು ಪರಿಸ್ಥಿತಿ ಜಾರಿಯಲ್ಲಿ. ಈ ಅವಧಿಯಲ್ಲಿ ಇಂದಿರಾ ಗಾಂಧಿ ಸರ್ಕಾರ ನಡೆದುಕೊಂಡಂತಹ ರೀತಿ ಭಾರತದ ಇತಿಹಾಸದಲ್ಲಿ ಇಂದಿಗೂ ಕೂಡ ಕಳಂಕವಾಗಿ ಉಳಿದಿದೆ. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ಜಾರಿ ಮಾಡಿದ್ರು. ಆದರೆ ಈಗ ಮೋದಿ ಆಡಳಿತದಲ್ಲಿ ನಾವು ಕಳೆದ 10 ವರ್ಷಗಳಿಂದ ಸರ್ವಾಧಿಕಾರ ಆಡಳಿತ ನಡೆಸಿದ್ರೂ ಕೂಡ ಮೋದಿ ಸರ್ಕಾರ ಪ್ರತಿ ವರ್ಷ ಜೂನ್ 25ಕ್ಕೆ ತುರ್ತು ಪರಿಸ್ಥಿತಿ ವಿರುದ್ಧ ಮಾತಾಡೋದನ್ನು ನಿಲ್ಲಿಸಿಲ್ಲ. ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿ ರಾಜಕೀಯ ವಲಯಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಮೋದಿಯವರ ಅಘೋಷಿತ ಎಮರ್ಜೆನ್ಸಿ ದೇಶದ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮಾತ್ರ ಅಲ್ಲ, ಜನರ ದಿನನಿತ್ಯದ ಆಗುಹೋಗುಗಳ ಮೇಲೂ ಕೂಡ ಪ್ರಭಾವ ಬೀರಿದೆ. ಹಾಗಿದ್ರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಮರ್ಜೆನ್ಸಿ ಘೋಷಿಸಿದ್ದ ದಿನವಾದ ಜೂನ್ 25ರಂದು ಬಿಜೆಪಿ ತನ್ನ ನಾಟಕ ಮಾಡಿದೆ. ಬಿಜೆಪಿ ನಾಯಕರು ತುರ್ತು ಪರಿಸ್ಥಿತಿ ವೇಳೆ ಜೈಲಲ್ಲಿದ್ದರು, ನಮ್ಮ ನಾಯಕರುಗಳನ್ನು ಥಳಿಸಲಾಗಿದೆ ಅಂತೆಲ್ಲ ಬಿಜೆಪಿ ನಾಯಕರು ಈಗ ಭಾಷಣ ಮಾಡ್ತಾರೆ. ಆದರೆ ತುರ್ತು ಪರಿಸ್ಥಿತಿ ಬೆಂಬಲಿಸಿದ ಬಗ್ಗೆ ಎಲ್ಲಿಯೂ ಕೂಡ ಸಂಘ ಪರಿವಾರ ಹೌದು ಬಿಜೆಪಿ ಆರ್ಎಸ್ಎಸ್ ನಾಯಕರು ತುರ್ತು ಪರಿಸ್ಥಿತಿಯನ್ನು ಬೆಂಬಲಿಸಿದ್ರು. ಇದನ್ನು ನಾವು ಹೇಳ್ತಿರೋದಲ್ಲ, ಸ್ವತಃ ಬಿಜೆಪಿ ನಾಯಕ ಸುಬ್ರಹ್ಮಣ್ಯ ಸ್ವಾಮಿಯವರು 2000ರ ಜೂನ್ 13ರಂದು ದ ಹಿಂದೂ ಪತ್ರಿಕೆಗೆ ಬರೆದ ದ ಅನ್ಲರ್ನ್ಡ್ ಲೆಸನ್ಸ್ ಆಫ್ ಎಮರ್ಜೆನ್ಸಿ ಅನ್ನೋ ಸುದೀರ್ಘ ಲೇಖನದಲ್ಲಿ ದಾಖಲೆ ಸಮೇತವಾಗಿ ಬಹಿರಂಗಪಡಿಸಿದ್ದಾರೆ. ಈ ಲೇಖನವು ಆರ್ಎಸ್ಎಸ್ ಮತ್ತು ಜನಸಂಘದ ನಾಯಕರು ಇಂದಿರಾ ಗಾಂಧಿ ಜೊತೆ ಹೇಗೆ ಒಪ್ಪಂದ ಮಾಡಿಕೊಂಡ್ರು ಮತ್ತು ಎಷ್ಟು ಬಾರಿ ಶರಣಾಗತಿ ಪತ್ರ ಬರೆದಿದ್ರು ಅನ್ನೋದನ್ನ ಬಹಿರಂಗ ಮಾಡಿದೆ. ಹೌದು, ಸಂಘ ಪರಿವಾರದ ಗಾಡ್ ಫಾದರ್ ಸಾವರ್ಕರ್ ರೀತಿಯಲ್ಲೇ ಬಿಜೆಪಿ ಆರ್ಎಸ್ಎಸ್ ನಾಯಕರು ಜೈಲಿನಿಂದಾನೇ ತುರ್ತು ಪರಿಸ್ಥಿತಿಯನ್ನ ಬೆಂಬಲಿಸಿ ಶರಣಾಗತಿ ಪತ್ರ ಬರೆದಿದ್ರು. ಅಟಲ್ ಬಿಹಾರಿ ಅವರಂತೂ ಅರೆಕ್ಷಣವೂ ಕೂಡ ಜೈಲಿನಲ್ಲಿ ಇರಲೇ ಇಲ್ಲ. ಪ್ರತಿ ವರ್ಷ ಕೂಡ ಬಿಜೆಪಿ ಆರ್ಎಸ್ಎಸ್ ನವರು ವಾಜಪೇಯಿ, ಮೊರಾರ್ಜಿ ಹಾಗೂ ಇತರೆ ನಾಯಕರ ಬಂಧನ ಆದ 1977ರ ಜೂನ್ 26ರ ಪತ್ರಿಕೆಗಳ ಸುದ್ದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಆದರೆ ಬಂಧನ ಆದಮೇಲೆ ಶರಣಾಗತಿ ಪತ್ರ ಬರೆದಿರೋದು, ಎಮರ್ಜೆನ್ಸಿಗೆ ಬೆಂಬಲ ನೀಡಿದ್ರ ಬಗ್ಗೆ ಮಾತಾಡೋದಿಲ್ಲ. ಏನೇ ಆದರೂ ಸಹ ಎಮರ್ಜೆನ್ಸಿಯಲ್ಲಿ ಬಿಜೆಪಿ ನಾಯಕರಿಗಿಂತ ಹೆಚ್ಚು ಸಾವು ನೋವು ಅನುಭವಿಸಿದ್ದು CPM, ಸಮಾಜವಾದಿ, ಲೋಹಿಯಾವಾದಿ ಪಕ್ಷಗಳ ನಾಯಕರು, ಕಾರ್ಯಕರ್ತರು ಅನ್ನೋದನ್ನು ನಾವು ಅಲ್ಲಗೆಳೆಯೋ ಹಾಗೆ ಇಲ್ಲ. ಅದನ್ನು ನಾವು ಅಂದಿನ ಗೃಹ ಇಲಾಖೆಯ ಕಡತ, ಗುಪ್ತ ವರದಿಗಳಿಂದ ತಿಳಿಬಹುದು. ಆದರೆ ಬಿಜೆಪಿಯ ಪ್ರಬಲ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ನಿಜಕ್ಕೂ ಜೈಲಿನಲ್ಲಿದ್ದರಾ? ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದ 20 ತಿಂಗಳಲ್ಲಿ ಅತಿ ಹೆಚ್ಚು ಕಾಲ ಅಟಲ್ ಬಿಹಾರಿ ವಾಜಪೇಯಿಯವರು ಪೆರೋಲ್ ಮೇಲೆ ಮನೆಯಲ್ಲಿದ್ದರು. ಪೆರೋಲ್ ಪಡೆಯೋಕ್ಕೋಸ್ಕರ ನಾನು ತುರ್ತು ಪರಿಸ್ಥಿತಿಯನ್ನು ವಿರೋಧ ಮಾಡಲ್ಲ ಅಂತ ಮುಚ್ಚಳಿಕೆ ಪತ್ರ ಬೇರೆ ಬರೆದುಕೊಟ್ಟಿದ್ರು. ಬಂಧನವಾದ ಕೆಲವೇ ದಿನದಲ್ಲಿ ಇಂದಿರಾ ಗಾಂಧಿಯವರ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ರು. ಪೆರೋಲ್ ನೀಡಿ ಜೈಲಿನಿಂದ ಹೊರಗೆ ಬರೋಕೆ ಅವಕಾಶ ಕೊಟ್ಟರೆ ಸರ್ಕಾರದ ವಿರುದ್ಧ ನಡೆಯೋ ಚಟುವಟಿಕೆಯಲ್ಲಿ ಭಾಗಿಯಾಗಲ್ಲ ಅಂತ ಬರ್ಕೊಟ್ಟು ಪೆರೋಲ್ ಪಡೆದಿದ್ರು. ಮಾತಿನಂತೆ ಜೈಲಿನಿಂದ ಹೊರಗೆ ಬಂದ ಮೇಲೆ ಸರ್ಕಾರ ಹೇಳದಂತೆ ಕೇಳಿದ್ರು ಕೂಡ. ಇದನ್ನೆಲ್ಲ ದಾಖಲೆ ಸಮೇತ ಬಹಿರಂಗ ಮಾಡಿರೋದು ಬಿಜೆಪಿ ನಾಯಕ ಸುಬ್ರಹ್ಮಣ್ಯ ಸ್ವಾಮಿಯವರು. ಇನ್ನು 1976ರ ಡಿಸೆಂಬರ್ ಹೊತ್ತಿಗೆ ಸರೆಂಡರ್ ಡಾಕ್ಯುಮೆಂಟ್ಗೆ ಸಹಿ ಹಾಕಿ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿಗೆ ಸಂಪೂರ್ಣ ಹಾಗೂ ಬಹಿರಂಗ ಬೆಂಬಲ ಘೋಷಿಸೋಕೆ ಆರ್ಎಸ್ಎಸ್ ನಾಯಕರು ನಿರ್ಧಾರ ಮಾಡಿದ್ರು ಅಂತ ತನ್ನ ಲೇಖನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯವರು ಬರೆದಿದ್ದಾರೆ. ತುರ್ತು ಪರಿಸ್ಥಿತಿಯ ಘೋಷಣೆಯಾದ್ಮೇಲೆ ಸರ್ಕಾರವನ್ನು ವಿರೋಧಿಸದೆ ಸಂಘಟನಾತ್ಮಕ ಚಟುವಟಿಕೆ ಮಾಡೋ ಹೊಣೆಯನ್ನು ಆರ್ಎಸ್ಎಸ್ನ ಹಿರಿಯ ನಾಯಕ ಮಧುಕರ್ ಮೂಳೆಯವರಿಗೆ ನೀಡಲಾಗಿತ್ತು. ಸರ್ಕಾರದ ಜೊತೆ ಸಂಧಾನ ಮಾಡೋ ಕೆಲಸನ ರಾನಡೆ ಅವರಿಗೆ ನೀಡಲಾಗಿತ್ತು. ವಿದೇಶದಿಂದ ಎಮರ್ಜೆನ್ಸಿ ವಿರೋಧಿ ಹೋರಾಟಕ್ಕೆ ಸರ್ಕಾರಗಳ ಬೆಂಬಲ ಪಡೆಯೋ ಜವಾಬ್ದಾರಿ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ನೀಡಲಾಗಿತ್ತು. ಆದರೆ 1976ರ ನವೆಂಬರ್ನಲ್ಲಿ ಆರ್ಎಸ್ಎಸ್ 1977ರ ಜನವರಿಯ ಕೊನೆಯ ವೇಳೆಗೆ ಶರಣಾಗತಿ ಒಪ್ಪಂದಕ್ಕೆ ಸಹಿ ಹಾಕೋಕೆ ತೀರ್ಮಾನ ಮಾಡಿದೆ. ಹಾಗಾಗಿ ನಿಮ್ಮ ಎಲ್ಲ ಪ್ರಯತ್ನ ನಿಲ್ಲಿಸಿ ಅಂತ ಮಧುಕರ್ ಮೂಳೆಯವರು ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಹೇಳಿದ್ರು ಅಂತ ಈ ಲೇಖನದಲ್ಲಿ ಬರೆಯಲಾಗಿದೆ. ಇನ್ನು ಆರ್ಎಸ್ಎಸ್ನ ಪರಮೋಚ್ಚ ನಾಯಕರಲ್ಲಿ ಒಬ್ಬರಾದ ಮಧುಕರ್ ದೇವರಸ್ ಅಲಿಯಾಸ್ ಬಾಳಾ ಸಾಹೇಬ್ ದೇವರಸ್ ಅವರು ಕೂಡ ಯರವಾಡ ಜೈಲಿನಿಂದ ಇಂದಿರಾ ಗಾಂಧಿಯವರಿಗೆ ಸರೆಂಡರ್ ಪತ್ರವನ್ನು ಬರೆದಿದ್ರು. ಆ ಪತ್ರವನ್ನು ಪರಿಗಣಿಸೋಕೆ ಇಂದಿರಾ ಗಾಂಧಿಯವರ ಮೇಲೆ ಸ್ವಲ್ಪ ಪ್ರಭಾವ ಬೀರಿ ಅಂತ ವಿನೋಬಾ ಭಾವೆ ಅವರಿಗೂ ಸಹ ಪತ್ರ ಬರೆದಿತ್ತು. ಇದನ್ನೆಲ್ಲ ಭಾರತೀಯ ಲೋಕದಳದ ನಾಯಕರಾಗಿದ್ದಂಥ ಬ್ರಹ್ಮದತ್ ಅವರು ಬರೆದಿರೋ 5 ಹೆಡೆಡ್ ಮಾನ್ಸ್ಟರ್
ದ ಫ್ಯಾಕ್ಚುವಲ್ ನರೇಟಿವ್ ಆಫ್ ದ ಜೆನಿಸಸ್ ಆಫ್ ಜನತಾ ಪಾರ್ಟಿ ಪುಸ್ತಕದಲ್ಲಿ ನಾವು ಓದಬಹುದು. ಭಾರತದ ರಾಜಕೀಯ ಹಾಗೂ ಸಾಮಾಜಿಕ ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡಿ ಹಲವಾರು ಗ್ರಂಥಗಳನ್ನು ಬರೆದಿರೋ ಕ್ರಿಸ್ಟೋಫರ್ ಜಾಫರ್ಲೆ ಅವರು ಮತ್ತೊಬ್ಬ ವಿದ್ವಾಂಸ ಪ್ರತಿನಾವ್ ಅನಿಲ್ ಅವರ ಜೊತೆ ಸೇರ್ಕೊಂಡು ತುರ್ತು ಪರಿಸ್ಥಿತಿಯ ಬಗ್ಗೆ ನಡೆಸಿದಂತಹ ಸಂಶೋಧನಾ ಪುಸ್ತಕ ಇಂಡಿಯನ್ ಫಸ್ಟ್ ಡಿಕ್ಟೇಟರ್ಶಿಪ್ ದ ಎಮರ್ಜೆನ್ಸಿ 1975-77 ಅಲ್ಲೂ ಸಹ ಈ ಬಗ್ಗೆ ಪ್ರಸ್ತಾಪ ಇದೆ. ಆದರೆ ಇದನ್ನೆಲ್ಲ ಗೋದಿ ಮೀಡಿಯಾ ನಿಮಗೆ ಹೇಳೋದಿಲ್ಲ, ದಾಖಲೆ ಇದ್ರೂ ಕೂಡ ಬಿ ಜೆ ಪಿ ನಾಯಕರು ಒಪ್ಕೊಳ್ಳೋದಿಲ್ಲ. ಇನ್ನು 1975 ಆಗಸ್ಟ್ 15 ಇಂದಿರಾಗಾಂಧಿಯವರು ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ತುರ್ತು ಪರಿಸ್ಥಿತಿ ಅಗತ್ಯ, ಇದನ್ನು ವಿರೋಧ ಮಾಡುವವರು ದೇಶದ್ರೋಹಿಗಳು ಅಂತ ಹೇಳಿದರು. ಈ ಭಾಷಣವನ್ನು ಹಲವಾರು ನಾಯಕರು ವಿರೋಧ ಮಾಡಿದರು. ಆದರೆ RSS ಸರಸಂಘ ಚಾಲಕರಾದಂಥ ದೇವರಸ್ ಮಾತ್ರ ಸರ್ವಾಧಿಕಾರಿ ಧೋರಣೆ ಇರೋ ಭಾಷಣವನ್ನು ಹಾಡಿ ಹೋಗಲಿ. ಅದಕ್ಕಾಗಿ 1975 ಒಂದು ಪತ್ರ ಕೂಡ ಬರೆದಿದ್ರು. ಈ ಭಾಷಣ ಸಮಯೋಚಿತವಾಗಿತ್ತು ಅಂತೆಲ್ಲ ಹೇಳಿದರು. ಜೊತೆಗೆ RSS ಮೇಲಿರೋ ನಿಷೇಧವನ್ನು ತೆಗಿಬೇಕು ಅಂತ ಪ್ರಾರ್ಥಿಸ್ತೇನೆ ಅಂತ ಮನವಿ ಕೂಡ ಮಾಡಿದರು. ತುರ್ತು ಪರಿಸ್ಥಿತಿ ತೆಗೀರಿ ಅಂತ ಹೇಳಲ್ಲ, RSS ಮೇಲೆ ಹೇರಿರುವಂಥ ನಿಷೇಧವನ್ನು ತೆಗೀರಿ ಅಂತ ಹೇಳಿರೋದನ್ನು ನಾವು ಗಮನಿಸಬೇಕು. ಈ ಪತ್ರಕ್ಕೆ ಇಂದಿರಾಗಾಂಧಿಯವರು ಯಾವುದೇ ಪ್ರತಿಕ್ರಿಯೆ ನೀಡದೇ ಇದ್ದಾಗ ಮತ್ತೊಂದು ಪತ್ರ ಬರೆದಿದ್ರು. ಒಟ್ಟಾಗಿ 3 ಸರೆಂಡರ್ ಪತ್ರವನ್ನು ಬರೆದಿದ್ರು. 3 ಇಂದಿರಾಗಾಂಧಿಯವರ ಸರ್ವಾಧಿಕಾರಿ ಸರ್ಕಾರದ ಜೊತೆಗೆ ಕೈಜೋಡಿಸೋದಾಗಿ ಹೇಳಿದರು. ಇದೆಲ್ಲ ಸೇರಿ 1977 ಕೊನೆಯಲ್ಲಿ ಇಂದಿರಾ ಸರ್ಕಾರದ ಜೊತೆ ಒಪ್ಪಂದಕ್ಕೆ ಬಂದು RSS ಸರೆಂಡ್ ಡಾಕ್ಯುಮೆಂಟ್ಗೆ ಸಹಿ ಹಾಕೋಕೆ ಮುಂದಾಗಿತ್ತು. ಅಷ್ಟರಲ್ಲೇ ತುರ್ತು ಪರಿಸ್ಥಿತಿಯನ್ನು ಇಂದಿರಾಗಾಂಧಿಯವರು ವಾಪಸ್ ಪಡ್ಕೊಂಡ್ರು. RSSಗೆ ಸರೆಂಡರ್ ಡಾಕ್ಯುಮೆಂಟ್ಗೆ ಸಹಿ ಹಾಕೋ ಅಗತ್ಯ ಬರಲೇ ಇಲ್ಲ. ಆದರೆ ವಿಪರ್ಯಾಸ ನೋಡಿ, BJP RSS ತುರ್ತು ಪರಿಸ್ಥಿತಿಯನ್ನು ಟೀಕೆ ಮಾಡ್ತಾ ತಾನೂ ಕೂಡ ತುರ್ತು ಪರಿಸ್ಥಿತಿಯನ್ನು ಅಧಿಕೃತವಾಗಿ ಘೋಷಿಸೋಕೆ ಸಿದ್ಧವಾಗ್ತಿದೆ. ಅದಕ್ಕೆಲ್ಲ ಹಲವಾರು ನಾಯಕರ ಬಂಧನ, ಸರ್ಕಾರದ ವಿರುದ್ಧ ಲೇಖನ ಬರೆದ ಪತ್ರಕರ್ತರು ಜೈಲಿನಲ್ಲಿರೋದೇ ಸ್ಪಷ್ಟ ಉದಾಹರಣೆ. ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದ 34 ಜನಸಂಘದ ನಾಯಕರು ಹೇಗೆ ಕಾಂಗ್ರೆಸ್ಅನ್ನು ಸೇರಿದ್ರೋ ಹಾಗೆ ಈಗ BJP ಕಡೆ ಭ್ರಷ್ಟ ನಾಯಕರು ವಾಲ್ತಿದ್ದಾರೆ. ಅದಕ್ಕಾಗಿ BJP ಸರ್ಕಾರ ED, CBI, IT ಬಳಸಿಕೊಂಡು ವಿಪಕ್ಷ ನಾಯಕರನ್ನ ಮಾತ್ರವಲ್ಲದೆ ಪತ್ರಕರ್ತರನ್ನು ಕೂಡ ಮೋದಿ ಸರ್ಕಾರ ಖರೀದಿ ಮಾಡಿದೆ. ಅಧಿಕಾರದ ದಾಹದಲ್ಲಿರೋ ಮೋದಿ ಸರ್ವಾಧಿಕಾರಿಯಾಗಿ ಎಲ್ಲರನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಸ್ಪೀಕರ್ ಆಗಿರೋ ಓಂ ಬಿರ್ಲಾ ಅವರು ವಿಪಕ್ಷದ 141 ಸಂಸದರನ್ನ ಅಮಾನತ್ ಮಾಡಿದ್ರು. ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ ಅಂತ 10 ಅವಧಿಯಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮೋದಿ ಮಾಡಿಲ್ಲ. ದೊಡ್ಡ ದೊಡ್ಡ ಹಗರಣಗಳನ್ನ ಮಾಡಿ 1,000,000,000,000 ಲೂಟಿ ಹೊಡೆದ ಅದೆಷ್ಟೋ ವಿಪಕ್ಷ ನಾಯಕರು BJP ವಾಷಿಂಗ್ ಮಷಿನ್ ನಲ್ಲಿ ವಾಶ್ ಆಗಿ ಸ್ವಚ್ಛವಾಗಿ ಈಗ NDA ಜೊತೆಗಿದ್ದಾರೆ. ತುರ್ತು ಪರಿಸ್ಥಿತಿ ವೇಳೆ RSS ನಾಯಕರು ಬರೆದಿರುವಂತಹ ಶರಣಾಗತಿ ಪತ್ರವನ್ನ ನೋಡಿದಾಗ ಈಗ ಸಂಘ ಪರಿವಾರದ ನಾಯಕರು ತುರ್ತು ಪರಿಸ್ಥಿತಿ ವಿರೋಧ ಮಾಡೋದು ನಾಟಕ ಅನ್ನೋದು ಸ್ಪಷ್ಟ ಆಗತ್ತೆ. ಈ ನಾಟಕ ಎಂದಿಗೂ ಕೂಡ ಮುಗಿಯೋದಿಲ್ಲ, ಪ್ರತಿ ವರ್ಷವೂ ನಡೆಯುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇವರು ನಿಜವಾಗ್ಲೂ ತುರ್ತು ಪರಿಸ್ಥಿತಿ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾ ಇಲ್ಲ, ಬದಲಿಗೆ ತುರ್ತು ಪರಿಸ್ಥಿತಿಯನ್ನ ದಾಳವಾಗಿ ಬಳಸಿಕೊಂಡು ತಮ್ಮ ರಾಜಕೀಯ ಆಟ ಆಡ್ತಿದ್ದಾರೆ ಅಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.